ಇವರು ಭ್ರಷ್ಟಾಡಳಿತ ಏನು ಕೊಡ್ತಾ ಇದ್ದಾರೆ ತಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದೀರಾ ನಲ್ವತ್ತು ಪರ್ಸೆಂಟ್ ಕಮಿಷನ್ನು ನಲ್ವತ್ತು ಪರ್ಸೆಂಟ್ ಕಮಿಷನು ಇವತ್ತು ಒಂದು ಪ್ರಜೆ ಒಬ್ಬ ಸಂ ಜನಸಾಮಾನ್ಯ ಅರುವತ್ತು ಪರ್ಸೆಂಟು ನಾವು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ ಒಂದು ರಸ್ತೆ ಸರಿ ಇಲ್ಲ ಮೂಲಭೂತ ಸೌಕರ್ಯಗಳು ಎಲ್ಲಿದೆ ನಮಗೆ ಒಂದು ಆಸ್ಪತ್ರೆ ಇಲ್ಲ ಒಳ್ಳೆ ಸರ್ಕಾರಿ ಶಾಲೆ ಇಲ್ಲ ಇದನ್ನೆಲ್ಲ ಗಮನಿಸಿದ್ರೆ ನಮ್ಮ ಆಮ್ ಆದ್ಮಿ ಪಕ್ಷ ಭಾಳ ಬುದ್ಧಿವಂತರಿದ್ದಾರೆ ಬೆಂಗಳೂರಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ನೀಡ್ತಾರಂತ ನನ್ನೊಂದು ಅಭಿಪ್ರಾಯ ಇದೆ ಬಟ್ ನೀವು ನಿರೀಕ್ಷೆ ಮಾಡಿದ್ರೆ ಗುಜರಾತ್ ಅವರು ಬುದ್ಧಿವಂತರು ಓಟ್ ಆಗ್ತಾರೆ ಅಂತ ಯಾಕೆ ಓಟ್ ಹಾಕ್ಲಿಲ್ಲ ಗುಜರಾತ್ ಅಲ್ಲಿ ಅದು ಬೆಂಗಳೂರು ಈಗ ಕರ್ನಾಟಕ ಕಾಂಗ್ರೆಸ್ ಕಾಂಗ್ರೆಸ್ಗೂ ಬಹಳ ವ್ಯತ್ಯಾಸ ಇದೆ ಗುಜರಾತ್ ಅಲ್ಲಿ ವೀಕ್ ಆಗಿರೋ ಕಾಂಗ್ರೆಸ್ ಓಟ್ನೆ ನಿಮ್ ಕೈ ತಗೊಳಕಾಗ್ಲಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ದಳನೂ ಸ್ಟ್ರಾಂಗ್ ಆಗಿದೆ ಅಂತ ಸನ್ನಿವೇಶದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಕಿಂಗ್ ಸ್ಪೇಸ್ ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ ಜನ ಬುದ್ಧಿವಂತರಿದ್ದಾರೆ ಯೋಚನೆ ಮಾಡ್ತಾರೆ ಕರ್ನಾಟಕದಲ್ಲಿ ಯಾವ ಪಕ್ಷ ನಾವು ಇವಾಗ ಡೆಲ್ಲಿ ಮಾದರಿ ಸರ್ಕಾರ ಕರ್ನಾಟಕದಲ್ಲೂ ಕೊಡಬೇಕಂತಿದ್ದೀವಿ ಅದೇ ರೀತಿ ನಾವು ಕೊಡ್ತೀವಿ ಅದರಲ್ಲಿ ಏನು ಇವತ್ತು ಗೆದ್ದಾಗಿಂದ ನಾವು ಗೆದ್ದು ನಾವು ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಡೇ ಫಸ್ಟಿಂದ ನಾವು ಪ್ರಾರಂಭ ಮಾಡ್ತೀವಿ ಕೆಲಸ ಮಾಡಲಿಕ್ಕೆ ಅದಕ್ಕೆ ನಮಗೆ ಒಂದು ನಿರೀಕ್ಷೆ ಇದೆ ಒಂದು ನಂಬಿಕೆ ಇದೆ ಕರ್ನಾಟಕ ಜನ ನಮಗೆ ಬೆಂಬಲ ಕೊಡ್ತಾರೆ ಅಂತೇಳಿ ಕರ್ನಾಟಕ ಪಕ್ಷ ಸಂಘಟನೆ ಮಾಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದೀವಿ ಎಸ್ ವೀಕ್ಷಕರಿಗೆ ಈಗ ಗುಜರಾತ್ ಮತ್ತೊಂದು ಅಪ್ಡೇಟ್ಸ್ ನೂರ ಎಂಬತ್ತೆರಡಲ್ಲಿ ನೂರ ಎಪ್ಪತ್ತೈದು ಕ್ಷೇತ್ರದ ಒಂದು ಮುನ್ನಡೆ ನಮಗೆ ಲೆಕ್ಕಾಚಾರ ಸಿಗ್ತಾ ಇದೆ ಬಿಜೆಪಿ ನೂರ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ನಲವತ್ತೊಂದರಲ್ಲಿ ಆಮ್ ಆದ್ಮಿ ಪಕ್ಷ ಐದು ಸ್ಥಾನಗಳಲ್ಲಿ ಅದರ್ಸ್ ಒಂದು ಕ್ಷೇತ್ರಗಳಲ್ಲಿ ಈಗ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಂಡ್ ಹಿಮಾಚಲ ಪ್ರದೇಶದ ಅರವತ್ತೆಂಟರಲ್ಲಿ ಅರವತ್ತೊಂದು ಕ್ಷೇತ್ರಗಳ ಮುನ್ನಡೆ ಸಿಕ್ಕಿದೆ ನಮಗೆ ಅದರಲ್ಲಿ ಬಿಜೆಪಿ ಇಪ್ಪತ್ತಾರು ಕಾಂಗ್ರೆಸ್ ಮೂವತ್ತು ಆಮ್ ಪಕ್ಷ ಇಲ್ಲ ಅಲ್ಲಿ ಅಂದ್ರೆ ಲೈಕ್ ಇನ್ನು ಯಾವುದೇ ಮುನ್ನಡೆಗಳಿಲ್ಲ ಅದರ್ಸ್ ಐದು ಎಸ್ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಗೆ ಮುಖಭಂಗವಾಗುವಂತಹ ಪಿಗೆ ಸಾಧ್ಯತೆ ಇದೆ ದಟ್ಟವಾಗಿದೆ ಜನಾದೇಶ ಬಿಜೆಪಿಯ ವಿರುದ್ಧವಾಗಿ ಸಾಕ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಗುಜರಾತ್ ಗುಜರಾತಲ್ಲಿ ನಿರೀಕ್ಷೆಯಂತೆ ನಿರೀಕ್ಷೆಯಂತೆ ಕಾಂಗ್ರೆಸ್ಸು ಶಕ್ತಿಹೀನ ಹಿನ್ನೆಲೆ ಬಿಜೆಪಿ ತನ್ನ ಆರ್ಭಟವನ್ನು ಮುಂದುವರಿಸಿದೆ ಶಕ್ತಿಹೀನ ಕಾಂಗ್ರೆಸ್ನ ಮುಂದೆ ಬಿಜೆಪಿ ಜೆ ಆರ್ಭಟವನ್ನು ಮುಂದುವರಿಸಿದೆ ಆದರೆ ಕರ್ನಾಟಕ ವಿಚಾರಕ್ಕೆ ಬಂದರೆ ಎಸ್ ಎಸ್ ಪೊಲಿಟಿಕಲ್ ಪಾರ್ಟಿ ನಿಮ್ಮದು ನಾವಾಗಲೇ ಹೇಳ್ತಾ ಇದ್ದೀವಿ ಕರ್ನಾಟಕ ನಾನಾಗಲೇ ಗುಜರಾತಲ್ಲಿ ಎರಡು ಪಾರ್ಟಿ ಗೌರ್ನ ಸರ್ಕ ರಾಜಕಾರಣ ನೀವು ಹೋಗಿ ಮೂರನೇ ಪಾರ್ಟಿ ಪ್ರಬಲವಾಗಿ ನಿಂತ್ಕೊಂಡ್ರಿ ಈಗ ನಾಲ್ಕೈದು ಸ್ಥಾನ ತಗೊಳ್ಳೋದೇನೋ ಒಂದು ಹುಡುಗಾಟಿಗೆ ಏನಲ್ಲ ರಾಜಕಾರಣ ಓಕೆ ಮಾಡಿದ್ದೀರಿ ಒಂದಷ್ಟು ಓಟ್ ಪರ್ಸೆಂಟೇಜ್ ಕೂಡ ತಗೋತೀರಿ ಬಟ್ ಕರ್ನಾಟಕದಲ್ಲಿ ನಾನು ಆಗಲೇ ಪ್ರಶ್ನೆ ಮಾಡಿದೆ ನಿಮಗೆ ನಿಮ್ಮ ನಿರೀಕ್ಷೆ ಏನಿದೆ ಕರ್ನಾಟಕದ ರಾಜಕಾರಣ ವಿಚಾರ ವಿಚಾರಕ್ಕೆ ಬರೋದೇ ಆದರೆ ಏನು ನಿರೀಕ್ಷೆ ಇದೆ ನಿಮಗೆ ಆಮ್ ಆದ್ಮಿ ಪಕ್ಷಕ್ಕೆ ಕರ್ನಾಟಕದ ರಾಜಕಾರಣ ಅಂತ ಬಂದಾಗ ಈಗ ವಿಧಾನಸಭೆಯಲ್ಲಿ ನಾನು ಪೂರ್ತಿಯಾಗಿ ನಾವು ಗೆಲ್ತೀವಿ ನಾವು ರಾಜಕೀಯ ಚುಕ್ಕಾಣಿ ಹಿಡಿತೀವಿ ಅನ್ನೋದು ಅದು ಸುಳ್ಳು ಮಾತು ನಾವು ಈ ಸಾರಿ ಇಲ್ಲ ಅಂದ್ರೂ ಇಪ್ಪತ್ತು ಇಪ್ಪತ್ತೆಂಟಕ್ಕಂತೂ ನಾವು ಅಧಿಕಾರ ಚುನಾವ ಚುಕ್ಕಾಣಿ ಹಿಡಿತೇವೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಸ್ ವೀಕ್ಷಕರೇ ಯಾರ್ಯಾರು ಈಗ ನೋಡ್ತಾ ಇದ್ದೀರಿ ಲೈವಲ್ಲಿ ಮುಂದೆ ಪ್ರಶ್ನೆ ಸಹಜವಾಗಿ ಆಮ್ ಆದ್ಮಿ ಪಕ್ಷ ಗುಜರಾತ್ ನಿರೀಕ್ಷಿತ ಪ್ರಮಾಣದ ಕಮಾಲ್ ಮಾಡಲಿಲ್ಲ ಹಾಗಂತ ಏನು ತುಂಬ ಕಳಪೆ ಇಲ್ಲ ಕಳೆದ ಬಾರಿ ಎಮ್ ಎಲ್ ಎಗಳಿರಲಿ ಈ ಬಾರಿ ಅಲ್ಲಿ ಒಂದು ಐದು ಈ ಕ್ಷಣಕ್ಕೆ ಐದು ಈ ಕ್ಷಣದ ಐದರ ಮೂರು ನೆನಪಿನ ಕಾಯ್ದುಕೊಂಡಿದ್ದಾರೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷದ ಇಂಪ್ಯಾಕ್ಟ್ ಏನಿರುತ್ತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿದ್ರೆ ಕೂಡ ಅದನ್ನು ನಿಮ್ಮ ಹೆಸರಲ್ಲಿ ನಾನು ಅದನ್ನು ಕಾಮೆಂಟ್ನ ರೀಡ್ ಮಾಡ್ತೀನಿ ಮತ್ತೊಂದು ವಿಚಾರ ಅಂತಂದ್ರೆ ಇದು ಕರ್ನಾಟಕ ಟಿ ವಿ ಮತ್ತೆ ನಮ್ಮ ಕನ್ನಡ ಜಂಟಿಯಾಗಿ ಒಂದು ಚುನಾವಣಾ ಆ ಫಲಿತಾಂಶವನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ ಕರ್ನಾಟಕ ಟಿ ವಿ ಮತ್ತು ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾಗಳು ಇವತ್ತು ಸ್ಪಷ್ಟವಾಗಿ ಟಿ ವಿ ಚಾನಲ್ ರೀತಿಯೇ ನಿಮಗೊಂದು ಫಲಿತಾಂಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಿಖರ ಫಲಿತಾಂಶ ಸುಮ್ ಸುಮ್ಮನೆ ನಂಬರ್ ಟ್ಯಾಲಿ ತೋರಿಸಿ ನಿಮ್ಗಳನ್ನ ಯಾರಿಸುವಂತ ಕೆಲಸ ಮಾಡಬಾರ್ದು ಬೇಗ ವೇಗವಾಗಿ ಕೊಡೋದಲ್ಲ ನಿಖರವಾಗಿ ಕೊಡೋದು ಕೆಲಸ ಹಾಗಾಗಿ ನಿಖರವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ಖಂಡಿತವಾಗಿ ಗೆಸು ಕೂಡ ಕೇಳ್ತೀನಿ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ನಿಮ್ಮ ಪ್ರಶ್ನೆ ಬೇರೆ ಏನಾದ್ರು ಇದು ಕೂಡ ಕೇಳ್ತಾ ಹೋಗ್ತೀನಿ ಇಂಟ್ರ್ಯಾಕ್ಟ್ ಕೂಡ ಮಾಡ್ತೀನಿ ಎಸ್ ಗುಜರಾತಲ್ಲಿ ಈಗ ನೂರ ಎಪ್ಪತ್ತೈದು ಮುನ್ನಡೆ ಒಟ್ಟಾರೆ ಇದೆ ನೂರ ಎಂಬತ್ತೆರಡು ಕ್ಷೇತ್ರಗಳಲ್ಲಿ ನೂರ ಇಪ್ಪತ್ತೆಂಟು ಬಿಜೆಪಿ ನಲವತ್ತೊಂದರಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ಐದರಲ್ಲಿ ಹಾಗೆ ಹಿಮಾಚಲ ಪ್ರದೇಶ ಬಿ ಜೆ ಪಿಗಿಂತ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಬರ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಆಗುವಂತ ಸಾಧ್ಯತೆ ಇದೆ ಆದ್ರೆ ವಿಚಾರ ಅಂತಂದ್ರೆ ಬಹುಮತ ಯಾರಿಗೆ ಬಂದ್ರು ಸರ್ಕಾರ ಮಾಡೋದ್ ಬಿಜೆಪಿ ಅನ್ನೋ ಚರ್ಚೆ ಇದೆ ಈ ಆಪರೇಷನ್ ಕಮಲದ ಬಗ್ಗೆ ಈ ತರ ಮಾತು ಬಗ್ಗೆ ತಾವೇನು ಹೇಳ್ತೀರಿ ನೀವು ಪದೇ ಪದೇ ಹೇಳ್ತೀರಪ್ಪ ಬಹುಮತ ಸಾಬೀತ್ ಮಾಡ್ತೀರಿ ಡೆಲ್ಲಿ ನಿಮ್ದೆ ಭಾರಿ ಬಹುಮತ ಇದ್ರುನು ಮತ್ತೆ ಪಂಜಾಬ್ ಅಲ್ಲಿ ಕೂಡ ಆತರ ನೀವು ಡೆಲ್ಲಿ ಮನೆ ನೀವು ನೋಡಿರ್ತೀರಾ ಮೊನ್ನೆ ದೆಹಲಿ ನಮ್ಮದೇ ಆದಂತ ಪಕ್ಷದ ನಲವತ್ತು ಎಂ ಎಲ್ ಖರೀದಿ ಮಾಡ್ಲಿಕ್ಕೆ ಹೈಜಾಕ್ ಮಾಡಿ ಇಟ್ಟಿದ್ರು ಓಕೆ ಅವರು ಕರ್ನಾಟಕ ತಗೊಂಡ್ರೆ ಯಾವ ವರ್ಷ ಅವರು ಬಹುಮತ ತಗೊಂಡಿದ್ದಾರೆ ವ್ಯಾಪಾರ ಆಗಕ್ ರೆಡಿ ಇಲ್ಲ ನಮ್ಮ ಎಮ್ ಎಲ್ ಎಗಳು ಪ್ರಾಮಾಣಿಕವಾಗಿದ್ರು ಅದಕ್ಕೆ ಮತ್ತೆ ಅರವಿಂದ್ ಕೇಜ್ರಿವಾಲ್ ಜಿ ಜೊತೆ ಬಂದ್ರು ಅವರು ನಲ್ವತ್ತು ಜನ ಹೈಜಾಕ್ ಜನಕ್ಕೆ ಹೈಜಾಕ್ ಮಾಡಿದ್ರು ಇಪ್ಪತ್ತು ಕೋಟಿ ಎಲ್ಲಿಂದ ಹಬ್ಬ ಕೊಡ್ತಾರೆ ಇವರು ಅವರು ಭ್ರಷ್ಟರೇ ನಾವಲ್ಲ ಮೋದಿ ಅವಾಗ್ಲೂ ಹೇಳೋರು ನಾನು ತಿನ್ನೋದಿಲ್ಲ ಬಿಡೋದು ಬಿಡೋದಿಲ್ಲ ಅಂತ